ಸಹಕಾರಿ ಇರುತ್ತೆ, ಪ್ರತಿನಿಧಿಸ್ತಾರೆ, ಅವ್ರ ಪರ ಮಾತಾಡ್ತಾರೆ. ಆದರೆ ಇವತ್ತು ನಾವು ಪ್ರತಿಯೊಬ್ಬರೂ ಸಹ ಒಬ್ಬ ನಮ್ಮ ಬೆಂಗಳೂರಿನ ಒಬ್ಬ ಬಿ ಜೆ ಪಿ ಶಾಸಕರ ಆಡಿಯೋ ನಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀವಿ. ಈ ರೀತಿ ಒಬ್ಬ ಮಹಿಳೆ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಮಾತಾಡಿರೋದು ನಾವು ಪ್ರತಿಯೊಬ್ಬರೂ ಇವತ್ತು ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮೇಡಮ್, ಈ ವಿಚಾರದಲ್ಲಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಈಗಾಗಲೇ ಬಂಧನ ಆಗಿದೆ, ಪ್ರತಿಭಟನೆ ಸ್ವರೂಪ ಏನಿರಲಿದೆ, ಏನು ಬೇಡಿಕೆ ಇಡ್ತಾ ಇದ್ದೀರಿ? ನೋಡಿ, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಿನ್ನೆ ಮಹಿಳಾ ಆಯೋಗಕ್ಕೂ ನಾವು ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ನಾವು ಭೇಟಿ ಮಾಡಿ ದೂರು ಕೊಟ್ಟಿದ್ದೀವಿ. ಆಮೇಲೆ ಅಟ್ರಾಸಿಟಿ ಕೇಸ್ ಸಹ ಹಾಕಿದ್ದೀವಿ, ಬಂಧನ ಸಹ ಆಗಿದೆ. ನಾನು ಪೊಲೀಸರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಒಬ್ಬ ಶಾಸಕರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಯಾರೇ ಆಗಿರಲಿ ಈ ರೀತಿ ಮಾತಾಡಬಾರ್ದು. ದೇಶದ ಜನರು, ಎಲ್ಲ ಕನ್ನಡಿಗರು ನೋಡ್ತಿದ್ದಾರೆ. ಒಬ್ಬ ಜನಪ್ರತಿನಿಧಿ ಈ ರೀತಿ ನಿಜವಾಗ್ಲೂ ಅದೊಂದೇ ಅಲ್ಲ, ಇನ್ನೊಬ್ಬ ಗುತ್ತಿಗೆಗಾರರಿಗೆ ಧಮಕಿ ಕೊಟ್ಟು ಕೊಲೆ ಮಾಡ್ತೀನಿ ಅಂತೆಲ್ಲ ಹೇಳಿ ಈ ರೀತಿ ಹೇಳಿದ್ದಾರೆ, ಜಾತಿ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ. ಇದು ನಿಜವಾಗ್ಲೂ ನಾವು ಎಲ್ಲೊಂದು ಕಡೆ ಆಲೋಚನೆ ಮಾಡಬೇಕು, ಇಂಥವರು ನಮ್ಮ ಪ್ರತಿನಿಧಿಯಾಗಿ ಇರಬೇಕಾ ಇಲ್ವಾ ಅಂತ. ಇರಬೇಕಾ ಪ್ರತಿನಿಧಿಯಾಗಿ? ಮುಂದುವರಿಬಾರ್ದು.